ದಾಂಡೇಲಿಯ ಬಾಂಬೆ ಚಾಳದ ಮನೆಯೊಂದರಲ್ಲಿ ಅಗ್ನಿ ಅವಘಡ ತಪ್ಪಿದ ಅನಾಹುತ ಅಡುಗೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಅಡುಗೆ ಸಿಲಿಂಡರ್ಗೆ ಬೆಂಕಿ ತಗುಲಿ ಅಪಾರ ಹಾನಿಯಾದ ಘಟನೆ ದಾಂಡೇಲಿಯ ಬಾಂಬೆ ಚಾಳದಲ್ಲಿ ಭಾನುವಾರ ನಡೆದಿದೆ ನಗರದ ಬಾಂಬೆ ಚಾಳದಲ್ಲಿ ಶ್ರೀಕಾಂತ್ ಪ್ರಭು ಮಾಲೀಕತ್ವದ ಮನೆಯ ಮೇಲ್ಗಡೆ ಅಬ್ದುಲ್ ಕರೀಂ ದಲಾಲ್ ಅವರಿಗೆ ಬಾಡಿಗೆಗೆ ನೀಡಲಾದ ಮನೆಯಲ್ಲಿ ಈ ದುರ್ಘಟನೆ ನಡೆದಿದೆ ಅಗ್ನಿ ಅವಘಡ ಸಂಭವಿಸಿದರೂ ಯಾವುದೇ ಪ್ರಾಣಹಾನಿ ಸಂಭವಿಸದೆ ಇರುವುದರಿಂದ ಆಗಬಹುದಾದ ಅನಾಹುತವೊಂದು ತಪ್ಪಿದಂತಾಗಿದೆ ಅಡುಗೆ ಸಿಲಿಂಡರ್ಗೆ ಬೆಂಕಿ ತಗುಲಿ ಒಮ್ಮೆಲೇ ಬೆಂಕಿ ಆವರಿಸಿಕೊಂಡಿದೆ ಈ ಸಂದರ್ಭದಲ್ಲಿ ಸ್ಥಳೀಯರು ಸೇರಿ ಬೆಂಕಿ ನಂದಿಸಲು ಪ್ರಯತ್ನಿಸಿದರೂ ಬೆಂಕಿ ನಂದಿಸಲು ಅಸಾಧ್ಯವಾಗಿತ್ತು ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದ ನಗರಸಭಾ ಸದಸ್ಯರಾದ ದಶರಥ್ ಬಂಡಿವಡ್ಡರ್ ಅವರು ಅಗ್ನಿಶಾಮಕ ದಳದವರನ್ನ ಕಳುಹಿಸಿಕೊಡುವಂತೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಗೆ ಮನವಿಯನ್ನ ಮಾಡಿದರು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಭೇಟಿ ನೀಡಿ ಬೆಂಕಿ ನಂದಿಸುವ ಕಾರ್ಯವನ್ನ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ದಾಂಡೇಲಿ ನಗರ ಠಾಣೆಯ ಪಿಎಸ್ಐ ಕಿರಣ್ ಪಾಟೀಲ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ ದೀಪಕ್ ನಾಯಕ್ ಮತ್ತು ಸಿಬ್ಬಂದಿಗಳು ಭಾರತ್ ಗ್ಯಾಸ್ ವಿತರಕ ಏಜೆನ್ಸಿಯ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ ಇನ್ನು ಸ್ಥಳೀಯ ನಗರಸಭಾ ಸದಸ್ಯರಾದ ದಶರಥ್ ಬಂಡಿವಡ್ಡರ್ ಹಾಗೂ ಮುಖಂಡಗಳಾದ ಬಸೀರ್ ಗಿರಿಯಾಳ್ ವಿನಾಯಕ್ ಬಾರಿಕರ್ ಜಾಫರ್ ಮಸನ್ಗಟ್ಟಿ ದಾವಲ್ ಸಾಬ್ ನೀರಲಗಿ ಮೊದಲಾದವರು ಸ್ಥಳದಲ್ಲಿದ್ದು ಸಹಕರಿಸಿದರು ಅಗ್ನಿ ಅವಘಡ ಸಂಭವಿಸಿದ ಮಾಹಿತಿ ಸಿಕ್ಕ ತಕ್ಷಣವೇ ಹೆಸ್ಕಾಂನವರು ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ಮುಂದಾಗಬಹುದಾದ ಅನಾಹುತವನ್ನು ತಪ್ಪಿಸಿದ್ದಾರೆ ಆದರೂ ಬೆಂಕಿಯ ಕೆನ್ನಾಲಿಗೆಗೆ ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದ್ದು ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಅಗ್ನಿ ಅವಘಡ ನಡೆದ ಮನೆಯ ಸುತ್ತಮುತ್ತ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ದಾರೆ ಅದು ಇವತ್ತೇ ಹೊಸ ಸಿಲಿಂಡರ್ ಹಾಕಿದ್ರಂತವರು ಅದು ಇದು 5 ನಿಮಿಷ ಹಚ್ಚಿದ 5 ನಿಮಿಷಕ್ಕೆ ಆ ರೆಗ್ಯುಲೇಟರ್ ಬೆಂಕಿ ತಾಗಿ ಎಲ್ಲ ಮನೆ ಎಲ್ಲ ಇದೆ ಸ್ಪಾರ್ಕ್ ಆಯಿತು ನೀವು ಮನೆ ಓನರ್ ನಿಮ್ಮ ಹೆಸರು ಜೀವನಾಡಿ